ನಮಸ್ತೆ ಮಾಲಾಯಿನ ಚಾನೆಲ್ಗೆ ಸ್ವಾಗತ. ಆಗಸ್ಟ್ 8, 9, 10ರಂದು ನಾವು ಲೇಹ್ ಸಿಟಿಯಲ್ಲಿ ಇದ್ವಿ. ಅಲ್ಲಿ ನಾವು ಉಳ್ಕೊಂಡ ಹೋಟೆಲ್ನ ಪಕ್ಕದಲ್ಲಿ ಮಾರ್ಕೆಟ್ ಎಲ್ಲ ಇದೆ ಅಂತ ಗೊತ್ತಾಯಿತು. ಹೇಗಿದೆ ನೋಡೋಣ ಅಂತ ಸುಮ್ಮನೆ ಹೊರಟ್ವಿ. ಇದು ಹೋಟೆಲಿಂದ ಮೇನ್ ರೋಡಿಗೆ ಹೋಗೋ ಕಾಲುದಾರಿ. ಹಾಗೆ ಇಲ್ಲಿ ಆಪ್ರಿಕೋಟ್ ಮರಗಳೆಲ್ಲ ಇದೆ ನೋಡಿ. ಹೀಗೆ ಅಲ್ಲಿ ಹೊರಗೆ ಹೋಗ್ತಿದ್ದಂಗೆ ಮೇನ್ ರೋಡ್ ಸಿಗುತ್ತೆ. ಆದರೆ ಇಲ್ಲಿ ಇದು ಮೇನ್ ಏರಿಯಾ ಅಂತೆ, ಚಾಂಗ್ಸ್ಪಾ ಎನ್ನೋ ಈ ಜಾಗ. ಆದರೆ ಇಲ್ಲಿ ಫಾರಿನ್ ಟೂರಿಸ್ಟ್ಗಳೇ ಹೆಚ್ಚಾಗಿ ಬರ್ತಾರೆ, ಉಳಿದ ಸಮಯದಲ್ಲಿ ಅಷ್ಟಾಗಿ ಜನರು ಇರಲ್ಲ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಬಿಕೋ ಅಂತ ಇದೆ ನೋಡಿ ಅಂಗಡಿಗಳು, ಅವರಿಗೆಲ್ಲ ಈಗ ಬಿಸ್ನೆಸ್ಸೇ ಇಲ್ಲ ಯಾಕೆಂದರೆ ಫಾರಿನ್ ಟೂರಿಸ್ಟ್ಗಳಿಲ್ಲ. ಹಾಗೆ ಅಲ್ಲಿ ಒಂದು ಅಂಗಡಿಯಲ್ಲಿ ಟೀ ಶರ್ಟ್ಸ್ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದು ಕಂಡಿತ್ತು. ಜೂಲೆ ಅಂತ ಬರೆದಿದೆ ನೋಡಿ, ಜೂಲೆ ಅಂದರೆ ನಮಸ್ಕಾರ ಎನ್ನೋ ಅರ್ಥ ಇಲ್ಲಿಯ ಲಡಾಕಿ ಭಾಷೆಯಲ್ಲಿ. ಹಾಗೆ ಅಲ್ಲಿದ್ದ ಒಂದು ಸಣ್ಣ ಫಲಕದಲ್ಲಿ ಎಲ್ಲ ಭಾಷೆಯಲ್ಲೂ ನಮಸ್ಕಾರ ಅಂತ ಬರೆದಿತ್ತು. ತಪ್ಪಾಗಿ ಬರೆದರೂ ಅಲ್ಲಿ ಕನ್ನಡ ಅಕ್ಷರ ನೋಡಿ ನಮಗೆ ಖುಷಿಯಾಯಿತು. ಆಮೇಲೆ ಅಲ್ಲಿದ್ದ ಆ ಟೀ ಶರ್ಟ್ ಮಾಡ್ತಾ ಇದ್ದ ಅಂಗಡಿಗೆ ಹೋದ್ವಿ. ಆ ಅಂಗಡಿ ಅತ್ತ ಎಳೆ ವಯಸ್ಸಿನ ಯುವಕ ಈ ಡಿಸೈನ್ಗಳೆಲ್ಲ ತಾನೇ ಕೈಯಲ್ಲಿ ಪೆನ್ನಲ್ಲಿ ಚಿತ್ರ ಬರೆದು ಆಮೇಲೆ ಅದರಲ್ಲಿ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ರು. ಆ ಎಂಬ್ರಾಯ್ಡ್ರಿ ಅವರೆಲ್ಲ ತುಂಬ ಚೆನ್ನಾಗಿತ್ತು, ನಾವು ಕೆಲವು ಕೊಂಡ್ಕೊಂಡ್ವಿ. ಹಾಗೆ ಎಂಬ್ರಾಯ್ಡ್ರಿ ಮಾಡಿದ್ರು ತೋರಿಸ್ತೀರಾ ಅಂತ ಅಂದಾಗ ಅವರು ತೋರಿಸಿದರು, ಖುಷಿಯಲ್ಲಿ ಮಾಡಿ ತೋರಿಸಿದ್ರು. ಕಿತ್ನೆ ಸಾಲ್ ಸೆ ಆಪ್ ಪೇ ಸಿಲಾಯಿ ಕರ್ನಾ? ಯೆ 2 ತೀಸರಾ ಸಾಲ್ ಹೈ. ವಾವ್, 2019 ಮೇ ಮೈನೆ ಯೇ ಕಿಯಾ. ಓಕೆ, ಪ್ಲೀಸ್ ಡು ಸಮ್. ಸೊ ಯು ಡು ದ ಡಿಸೈನ್ ಯುವರ್ಸೆಲ್ಫ್? ಎನಿ ಕೈಂಡ್ ಆಫ್ ಡಿಸೈನ್. ವೆರಿ ಗುಡ್. How much time it takes to make one t-shirt? This is it take 35 minutes. And this one takes 3 hours. Such a beautiful design. ಆಮೇಲೆ ಲೇಹ್ ಸಿಟಿನಲ್ಲಿ ಸುತ್ತಾಡಲಿಕ್ಕೆ ಹೊರಟಾಗ ನಮಗೆ ಮುಖ್ಯವಾಗಿ ಕಾಣಿಸಿದ್ದು ಅಲ್ಲಲ್ಲಿ ಚೆನ್ನಾಗಿ ಕಾಣಿಸುವಂತಹ ಬೌದ್ಧರ ಸ್ತೂಪಗಳು. ಇದರಲ್ಲಿ ವಿವಿಧ ಗಾತ್ರದಲ್ಲಿ ವಿವಿಧ ಆಕಾರದಲ್ಲಿ ಎಲ್ಲ ಇರ್ತದೆ. ಈಗ ನಮ್ಮಲ್ಲಿ ಎಲ್ಲ ಮನೆ ಮುಂದೆ ತುಳಸಿ ಕಟ್ಟೆ ಇರುವಂಗೆ ಕೆಲವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಎದುರುಗಡೆ ಚಿಕ್ಕ ಚಿಕ್ಕ ಸ್ತೂಪಗಳನ್ನು ಕಂಡ್ವಿ. ಹಾಗೆ ಕೆಲವು ದೊಡ್ಡದಾದ ಸ್ತೂಪಗಳಿವೆ. ಮತ್ತು ಸಾಮಾನ್ಯವಾಗಿ ಸ್ತೂಪದ ಎದುರುಗಡೆ ಒಂದು ತಿರುಗುವ ಸಿಲಿಂಡರ್ ಥರ, ಅದನ್ನು ಅವರು ಧರ್ಮಚಕ್ರ ಅಂತ ಹೇಳ್ತಾರೆ, ಅದನ್ನು ಅಲ್ಲಲ್ಲಿ ಕಾಣಿಸ್ತು. ಅದೂ ಅಷ್ಟೆ, ವಿವಿಧ ಆಕಾರಗಳಲ್ಲಿ ಚಿಕ್ಕ ಕೈಯಲ್ಲಿ ಹಿಡಿದು ತಿರುಗಿಸುವಂತಹ ಧರ್ಮಚಕ್ರನೂ ಇದೆ, ನಾವು ನಿಂತುಕೊಂಡು ತಿರುಗಿಸುವಂತಹ ದೊಡ್ಡ ನಮ್ಮಿಂದಲೇ ಆಳೆತ್ತರದಂತಹ ಧರ್ಮಚಕ್ರಗಳು ಇವೆ. ಇದು ಈ ಊರಿನ ವಿಶಿಷ್ಟ ಸಂಸ್ಕೃತಿಯಾಗಿ ಕಾಣಿಸ್ತದೆ. ಹಾಗೆ ನಾವು ಸ್ವಲ್ಪ ಪ್ರಯಾಣ ಮಾಡಿ ಲೇಹ್ನ ಮೇನ್ ಮಾರ್ಕೆಟಿಗೆ ಬಂದ್ವಿ. ಈ ಮಾರ್ಕೆಟಿನ ವಿಶೇಷತೆ ಏನಂದರೆ ಇಲ್ಲಿ ಮೇನ್ ರೋಡಿನ ಮಧ್ಯದಲ್ಲಿ ಅಲ್ಲಲ್ಲಿ ಕಟ್ಟೆಗಳಿರ್ತದೆ. ಸೊ ಏನಾದರೂ ಪರ್ಚೇಸ್ ಮಾಡಿದವರು ಅಲ್ಲಿ ಕೂತ್ಕೊಂಡು ವಿಶ್ರಮಿಸಿಕೊಂಡು ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು ಇತ್ಯಾದಿ ಮಾಡ್ಬೋದು. ಹಾಗೆ ಸ್ವಲ್ಪ ಮಾಡರ್ನ್ ಟಚ್ ಬಂದಿದೆ ಇವಾಗ. ಅಲ್ಲಲ್ಲಿ ತರಕಾರಿ ಹಣ್ಣು ಇತ್ಯಾದಿ ಮಾರುವವರು ಎಲ್ಲ ಕಾಣಿಸ್ತಾರೆ. ಹಾಗೆ ತಾಜಾ ತರಕಾರಿಗಳು, ಮತ್ತು ಇನ್ನೊಂದು ಆಪ್ರಿಕೋಟ್ ಹಣ್ಣು, ಅದು ಒಣ ಹಣ್ಣು ಹಾಗೂ ಹಸಿ ಹಣ್ಣು ಎರಡೂ ಇಲ್ಲಿ ಲಭ್ಯ. ಹಸಿ ಹಣ್ಣು ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ, ಒಣ ಹಣ್ಣು ಸ್ವಲ್ಪ ಹುಳಿ ಹುಳಿ ಇರ್ತದೆ, ಆದರೂ ಚೆನ್ನಾಗಿದೆ. ಹೀಗೆ ಮತ್ತು ಇನ್ನೊಂದು ಏನಂದರೆ ರಸ್ತೆಗಳ ಮಧ್ಯದಲ್ಲಿ ಕಟ್ಟೆ ಥರ ಇರ್ತದೆ, ಸ್ಕ್ವೇರ್ ಥರ, ಅಲ್ಲಿ ಕೂತ್ಕೊಂಡು ವಿಶ್ರಮಿಸಿಕೊಳ್ಳುವ ಒಂದು ವ್ಯವಸ್ಥೆ ಇದೆ. ಇದು ನಾನು ಗಮನಿಸಿದಂಗೆ ಇದು ಟಿಬೆಟಿನ್ ಊರಲ್ಲಿ ಜಾಸ್ತಿ ಸಂಸ್ಕೃತಿ. ಹಾಗೆ ಇಲ್ಲಿ ಒಂದು ಪರ್ಚೇಸ್ ಮಾಡಲು ಇದು ಬೌದ್ಧರ ಒಂದು ಪೂಜಾ ವಸ್ತು ಅಂತ ಹೇಳ್ಬೋದು ಇದನ್ನು. ಇದಕ್ಕೆ ಸಿಂಗಿಂಗ್ ಬೌಲ್ ಅಂತಲೂ ಹೇಳ್ತಾರೆ. ಈ ಬೌಲನ್ನು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಒಂದು ಕಡ್ಡಿನಲ್ಲಿ ಹಿಂಗೆ ಟಂಗ್ನ್ ಅಂತ ಒಮ್ಮೆ ಹೊಡೆದು ಹಿಂಗೆ ಸುತ್ತುವರೆದಾಗ ಅದು ಒಂದು ರೀತಿಯ ಮೆಲೋಡಿಯಸ್ ವಾಯ್ಸ್ ಕೊಡುತ್ತೆ. ಧ್ಯಾನ ಮಾಡಲಿಕ್ಕೆ ಮೆಡಿಟೇಷನ್ಗೆಲ್ಲ ಅವರು ಉಪಯೋಗಿಸ್ತಾರೆ ಇದರ ಸದ್ದು ಒಂದು. ಹಾಗೆ ಇದನ್ನಕ್ಕೆ ಇದರ ಬೌಲ್ ಒಳಗಡೆ ನೀರು ಹಾಕಿನೂ ಈ ಥರ ಮಾಡುವ ಪದ್ಧತಿಯೂ ಇದೆ, ಅದು ಇನ್ನೊಂದು ರೀತಿಯ ಸದ್ದು ತೋರಿಸುತ್ತೆ. ಹಾಗೆ ನಾವು ಮಾರ್ಕೆಟೆಲ್ಲ ಸುತ್ತಾಡಿಕೊಂಡು ಆಮೇಲೆ ಅಲ್ಲಿ ಅಷ್ಟರಲ್ಲಿ ನಾವು ಸ್ವಲ್ಪ ಏನಂದರೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತಾ ಅಂತ ಒಂದು ನೋಡುವ ಒಂದು ಐಡಿಯಾ ಬಂತು.
ಹಾಗೆ ಅಲ್ಲಿ ಒಂದು ಕಡೆ ಹೋದ್ವಿ. ಆಮೇಲೆ ಹೋದಾಗ ಅಲ್ಲಿ ಅದೇನು ಚಸ್ಕ ಮಸ್ಕ ರೆಸ್ಟೋರೆಂಟ್ ದೋಸೆನ ಪದ ನೋಡಿದಾಗ ಎಲ್ಲ ಖುಷಿಯಾಯಿತು. ಅಲ್ಲಿ ಒಳಗೆ ಹೋದಗಿ ಹಾಗೆ ಅಲ್ಲಿಯ ಸ್ಥಳೀಯ ಸ್ಪೆಷಲ್ ಅದು ನೂಡಲ್ಸ್ ಸೂಪ್, ಹಾಗೆ ದೋಸೆನ ತಿಂದ್ವಿ. ಅದು ಆಗಾಗಲೇ ದೋಸೆ ತಿನ್ನದೆ 8 ದಿನ ಆದ ಕಾರಣ ನಮಗೆ ಇಷ್ಟ ಆಯಿತು. ಆದರೆ ತುಂಬ ಚೆನ್ನಾಗಿ ಅಂತಲ್ಲ, ಯಾವುದೇ ಊರಲ್ಲಿ ಹೋದರೆ ಆ ಸ್ಥಳೀಯ ತಿಂಡಿಗಳು ಹೆಚ್ಚು ಚೆನ್ನಾಗಿರ್ತದೆ. ಹಾಗೆ ಒಂದು ವಿಶಿಷ್ಟ ಅನುಭವವನ್ನು ಪಡ್ಕೊಂಡು ಬಂದ್ವಿ. ಲೇಹ್ ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳುವಷ್ಟು ಏನೂ ಇಲ್ಲ, ಆದರೂ ಒಂದು ಖುಷಿ ಆಯಿತು ಹೋಗಿದ್ದೆಲ್ಲ.